ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಸನ್ಮಾನ್ಯ ಗೌರವಾನ್ವಿತ ಪ್ರದೀಪ್ ಈಶ್ವರ್ ಅವರು, ಮೊನ್ನೆ ಗಲಾಟೆ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲರೂ ಎಲ್ಲಲ್ಲಿದ್ದರು, ನಾನು ಇಲ್ಲಿದ್ದೆ. ಆ ಸಂದರ್ಭದಲ್ಲಿ ನಾನು ಕೆಟ್ಟ ಪದ ಉಪಯೋಗ ಮಾಡಿದ್ದೀನಿ ಅಂತ ಅವರು ನನ್ನ ಬಗ್ಗೆ ನಿಮಗೆ ಅವಾಚ್ಯ ಶಬ್ದಗಳು, ಕೆಟ್ಟ ಅಂದ್ರೆ ಏನು, ಅದನ್ನೇ ಅವಾಚ್ಯನೇ ನಿಮ್ಮ ಲೆಕ್ಕದ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ದಾಖಲೆಗಳನ್ನೆಲ್ಲ ಕೇಳಿದೆ, ನಾನು ದಾಖಲೆಗಳಲ್ಲಿ ನಾನೇ ಇಲ್ಲ, ಇಲ್ಲಿ ಯಾವುದೂ ಇಲ್ಲ ದಾಖಲೆಗಳಲ್ಲಿ, ಯಾವುದು ಕೂಡ ನಾನು ಆ ಥರ ಪದ ಬಳಸಿರೋದು ಇಲ್ಲ. ಬೇಡ ಬೇಡ, ಯಾಕೆ ಪಾಪ, ಅವರು ನಮ್ಮ ಹುಡುಗನೇ, ಅವನು ಆ ಥರದ್ದು ಯಾವುದೂ ಇಲ್ಲಿ ಇಲ್ಲ. ನಾನು ಅದನ್ನು ದಾಖಲೆ ಕೇಳಿದ್ರೆ ಏನು ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಈಗ ಪ್ರದೀಪ್ ಈಶ್ವರ್ ಅವರು ರೋಷ ವೇಷದಲ್ಲಿ ಭಾಷಣ ಮಾಡೋ ಭಾಳಷ್ಟು ಪದಗಳು ಅವರು ಉಪಯೋಗ ಮಾಡಿದ್ದಾರೆ. ಅವರು ಭಾಳ ದೊಡ್ಡ ದೊಡ್ಡ ಪದಗಳನ್ನೇ ಉಪಯೋಗ ಮಾಡಿದ್ದಾರೆ, ನಾವೇನು ಅದನ್ನು ಪ್ರಶ್ನೆ ಮಾಡಿಲ್ಲ. ಆದರೆ ನಾನು ಹೇಳಿರೋದು ಯಾವುದು ರೆಕಾರ್ಡಲ್ಲಿ ಹೋಗಿಲ್ಲ, ಯಾವುದು ರೆಕಾರ್ಡಲ್ಲಿ ಇಲ್ಲ. ಅಕಸ್ಮಾತ್ ಇದ್ದರೆ ನಾನು ನಾವು ಹೇಳ್ದಂಗೆ ಅದನ್ನು ದಯವಿಟ್ಟು ತೆಗೆಸಿ, ತಪ್ಪಾಗಿದ್ರೆ ತಪ್ಪೇ, ಪ್ರಶ್ನೆನೇ ಇಲ್ಲ. ಈಗ ನಿಲ್ಲಮ್ಮ, ಪ್ರದೀಪ್ ಒಂದು ನಿಮಿಷ. ಈಗ ಪ್ರತಿಪಕ್ಷ ನಾಯಕರು ಅವರ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ತಾವು ನಿಮ್ಮ ವಿಚಾರ ಹೇಳಿದ್ದೀರಿ. ಸರ್, ನಾನು ಇಲ್ಲಿ ಒಂದು ಸೆಕೆಂಡ್ ಮಾತಾಡಲಿಕ್ಕೆ ಅವಕಾಶ ಕೊಡಿ. ನಾನೀಗ ಇದ್ದಂತ ನೋಡಿ, ಈಗ ಮಾತಾಡುವಾಗ ಸ್ಪೀಕರ್ ಹತ್ರ ಅವಕಾಶ ಕೇಳ್ತೀವಿ, ಸ್ಪೀಕರೇ ಮೆಂಬರ್ ಹತ್ರ ಅವಕಾಶ ಕೇಳಿಸ್ತೀವಿ ಬಂದ್ಬಿಟ್ರೆ. ಇಲ್ಲ, ನನ್ನ ವಿರೋಧ ಪಕ್ಷದವ್ರು ಬೈದಿದ್ದಕ್ಕಿಂತ, ಈ ಒಂದು ಅಸೆಂಬ್ಲಿ ಒಳಗಡೆ ಸ್ಪೀಕರ್ ಅವ್ರು ಬೈದಿದ್ದ ನಮಗೆ ಈ ಸ್ಥಾನಕ್ಕಿಂತ ಮುಖ್ಯ ಸೌಹಾರ್ದಯುತವಾಗಿ ಪ್ರೀತಿಯಿಂದ ಒಂದು ಸಂತೋಷದಿಂದ ನಮ್ಮ ಅಧಿವೇಶನ ನಡೆಸಬೇಕು, ನಮಗೆ ಅದು ಮುಖ್ಯ. ಈಗ ಸ್ಟೇಟಸ್ ಮುಖ್ಯ ಅಲ್ಲ, ಎಲ್ಲಿ ಬೇಕು ಅಲ್ಲಿ ನಾವು ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು. ಅದಕ್ಕಾಗಿ ಈಗ ತಾವು ತಮ್ಮ ವಿಚಾರನ ಹೇಳಿದ್ದೀರಿ, ಕ್ಲಾರಿಫಿಕೇಶನ್ ಪ್ರತಿಮಾ ನಾಯಕ್ ಕೊಟ್ಟಿದ್ದಾರೆ. ನಾನು ಬಹುಶಃ ಅದರ ರೆಕಾರ್ಡ್ ಏನಿದೆ, ರೈಟಿಂಗ್ ರೆಕಾರ್ಡ್ ಏನಿದೆ, ಪ್ಲಸ್ ಆಡಿಯೋ ವಿಡಿಯೋ ಆಡಿಯೋ ರೆಕಾರ್ಡಿಂಗ್ ಏನಿದೆ ನಾನು ತರಿಸಿ ನೋಡಿಕೊಂಡು ಮತ್ತೆ ನಿಮ್ಮನ್ನು ಕರಿತೇನೆ, ಮತ್ತೆ ಕ್ಲೋರಿಂಗ್ ಕೊಡ್ತೇನೆ.